ಹಲೋ ಯಪ್ಪ, ಕುಂಭಕರ್ಣ. ಹಲೋ, ನಿಮ್ಗೆ ಹೋಗಿ ನಿಂತಾರೆ. ಹೆಂಗಿತ್ತು ಗೂಸ ನೋಡಿ? ಈಗಲೂ ಹೇಳ್ತಾ ಇದ್ದೀನಿ, ನಿಮಗೂ ಅವನಿಗೂ ಸೆಟ್ ಆಗಲ್ಲ, ನಿನ್ನಿಂದ ಅವನ ಜೊತೆ ಎಣಗಕ್ಕೂ ಆಗಲ್ಲ. ಸುಮ್ಮನೆ ಬಿಟ್ಟು ಬಿಲ್ಡಪ್ ಎಲ್ಲ ಬಿಟ್ಟು ನಿನ್ನ ದಾರಿ ನೀನು ನೋಡಿಕೊಂಡ್ರೆ ನಿನಗೂ ಒಳ್ಳೇದು. ಏನಂತೀಯ ಸಾಕ್ಷಿ? ಕಂಡ ಒಳ್ಳೆಯವನು ಕೆಟ್ಟವನು, ಕಡ್ಕನು ಕುಡ್ಕನು, ತಾಳಿ ಕಟ್ಟಿದ್ಮೇಲೆ ಅನುಸರಿಸ್ಕೊಂಡು ಹೋಗ್ಲೇಬೇಕಲ್ವಾ? ಅದೇ ತಾನೆ ನಮ್ಮ ಸಂಸ್ಕಾರ ಸಂಪ್ರದಾಯ. ಅತ್ತೆ, ಅಕ್ಕ, ನಾನು ಹೊರಡ್ತೀನಿ. ಸ್ನಾನಕ್ಕೆ ಹೋಗಿ ಬರ್ತೀನಿ. ಹಲೋ, ಹೌದ? ನಾನೀಗಲೇ ಬಂದ. ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನೋ ಬಲವಾದ ಪಿಟಿಷನ್ ತಂದಿರೋ ಹಾಗಿದೆ. ನೀನು ಸ್ವಲ್ಪ ಬಿಡುವು ಮಾಡಿಕೊಂಡ್ರೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ವೇದ ಒಬ್ಬಳ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ, ಪರವಾಗಿಲ್ಲ. ನನಗೆ ತುಂಬಾ ಕೆಲಸ ಇದೆ, ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಬೇಗ ಹೇಳಿ. ನಿಮ್ ಕೋಪ ನನಗೆ ಅರ್ಥ ಆಗತ್ತೆ, ಅದು ನ್ಯಾಯವಾದದ್ದೆ. ಆದ್ರೂ ವೇದ, ಒಂದು ಕಾಲದಲ್ಲಿ ನಮ್ಮ ಮಗಳಾಗಿದ್ಲು, ಈಗ ನಾನು ಅದನ್ನ ಮರೆತಿದ್ದೆ. ನೀವು ಆದಷ್ಟು ಬೇಗ ಮರೆತು ಬಿಡಿ. ಹೀಗಂದ್ರೆ ಹೇಗೆ ಸತ್ಯ? ನಮ್ಮ ಮಾತು ಕೇಳಲಿಲ್ಲ ಅಂದ ಮಾತ್ರಕ್ಕೆ ಅವಳನ್ನ ದೂರ ಮಾಡಕ್ಕಾಗುತ್ತಾ? ಅದು ಧರ್ಮನಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಒಬ್ಬ ಒಳ್ಳೆ ಅಪ್ಪನಾಗಿ ನನ್ನ ಕರ್ತವ್ಯವನ್ನ ನಿಭಾಯಿಸಿದೀನಾ ಇಲ್ವಾ? ಖಂಡಿತ ನಿಭಾಯಿಸಿದ್ದೀರಾ. ಅವಳ ವಿಷಯ ಮಾತಾಡಿ ಮಾತಾಡಿ ನಾನು ಬೇಸತ್ ಹೋಗಿದ್ದೀನಿ. ಈಗ ಅದನ್ನ ಮುಂದುವರಿಸುವ ತಾಳ್ಮೆ ಖಂಡಿತ ನನಗಿಲ್ಲ. ಈಗ ನನ್ನ ಮುಂದಿರೋ ಗುರಿ ಒಂದೇ, ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಶ್ರುತಿಗೆ ಮದುವೆ ಮಾಡೋದು ಅಷ್ಟೇ. ಅಲ್ಲ, ಆ ಸಂಬಂಧಿಕರು ನಿನ್ ದೊಡ್ಡ ಮಗಳಿಗೆ ಎಲ್ಲಿ ಅಂತ ಕೇಳಿದ್ರೆ ನೀನ್ ಏನ್ ಹೇಳ್ತೀಯ? ನಮ್ ಇಷ್ಟ ಕಷ್ಟನ ಸಮಾಜ ಕೇಳಲ್ಲ ಅಲ್ವೇನ್ರಿ? ಸರಿ, ಏನ್ ಮಾಡ್ಬೇಕು ಅಂತಿದ್ದೀರಿ? ವೇದ ಮನೆಯವ್ರ ಜೊತೆ ನಾವು ಮಾತುಕತೆ ಇಳಿಬೇಕು, ಆ ಸಂಬಂಧನ ಬೆಳೆಸ್ಬೇಕು.
ಒಳ್ಳೆಯವನೋ ಕೆಟ್ಟವನೋ, ಒಟ್ಟಿನಲ್ಲಿ ಅವಳು ಅವನನ್ನ ಗಂಡ ಅಂತ ಒಪ್ಕೊಂಡ್ಮೇಲೆ ನಾವು ಅವನನ್ನ ಅಳಿಯ ಅಂತ ಹಾರ ಹಾಕಿ ಸನ್ಮಾನ ಮಾಡ್ಬೇಕಾ? ಆ ಲೋ ಕ್ಲಾಸ್ ಫ್ಯಾಮಿಲಿಯವ್ರನ್ನ ಮನೆಗೆ ಕರೆದು ಒಪ್ಪಿಕೊಂಡು ಮುದ್ದಾಡ್ಬೇಕಾ? ಯಾರಾದರೂ ಶ್ರೀಮಂತರ ಮನೆ ಹುಡುಗಿಗೆ ತಾಳಿ ಕಟ್ಬಿಡಿ, ಅವರು ನಿಮ್ಮನ್ನ ಅಳಿಯ ಅಂತ ಒಪ್ಕೊಂಡ್ಬಿಡ್ತಾರೆ, ಅರ್ಧ ಆಸ್ತಿ ಬರ್ಕೊಟ್ಟು ಬಿಡ್ತಾರೆ. ಉದಾಹರಣೆಗೆ ನಮ್ಮ ಜಡ್ಜ್ ಸತ್ಯಮೂರ್ತಿಗಳೇ ಇಲ್ವಾ ಅಂತ ಸಮಾಜ ಮಾತಾಡ್ಕೊಳ್ಳೋ ಹಾಗೆ ಮಾಡ್ಲ? ಇನ್ನು ಮುಂದೆ ಅಳಿಯ ಬೀಗರು ಅಂತೆಲ್ಲ ಬಂದ್ರೆ ಈಗಲೇ ಹೇಳ್ತಾ ಇದ್ದೀನಿ, ನಾನು ನಾನಾಗಿರೋಲ್ಲ. ಅರ್ಥ ಆಯ್ತಲ್ಲ? ಹ್ಮ್, ಹೋಗಿ. ಜಯ, ಇದು ಹಾಲಿನ ಒಂದು ಮತ್ತೆ ಇದು ತರಕಾರಿ. ಇದು ಸರಿ. ಈ ಮನೆಯಲ್ಲಿ ಚುಕ್ತ ಮಾಡಬೇಕಾಗಿರೋದು ಇವೆರಡೇ ತಾನೆ. ಇನ್ನು ಶೆಟ್ರ ಅಂಗಡಿ ದಿನಸಿ ಲೆಕ್ಕನ ಚುಕ್ತ ಮಾಡಬೇಕು. ಅಬ್ಬ, ಅದು ಮೊಬೈಲು ರೀಚಾರ್ಜ್ ಮಾಡಿಸ್ಬೇಕಿತ್ತು. ಆಮೇಲೆ ಮಾಡಿಸ್ತೀನಿ. ಅಯ್ಯೋ, ಇಲ್ಲಿಟ್ಟಿದ್ನಲ್ಲ, ಎಲ್ಲೋಯ್ತು? ಏಟಾ, ಏನು ಹುಡುಕ್ತಿದ್ಯಮ್ಮ? ಏನಿಲ್ಲತ್ತೆ, ನಂಗೆ ವಸ್ತು ಹುಟ್ಟಿದ್ದೆ, ಕಾಣ್ತಿಲ್ಲ, ಕೆಳಗೆ ಬಿದ್ದಿದೆ ಅಂತ ನೋಡ್ತಾ ಇದ್ದೆ. ಅಷ್ಟು ಗಾಬರಿಯಿಂದ ಹುಡುಕ್ತಾ ಇದೀಯ ಅಂದ್ರೆ ಏನೋ ಬೆಲೆ ಬಾಳುವಂಥದ್ದೇ ಇರಬೇಕು. ಏನಿಟ್ಟಿದ್ದೆ ಅಲ್ಲಿ? ಅದು ಬಳೆ ಇಟ್ಟಿದ್ದೆ. ಅಷ್ಟೇನಾ? ಅದಕ್ಕೆ ಯಾಕೆ ತಲೆ ಮೇಲೆ ಕಲ್ಲು ಬಿದ್ದವಳ ತರ ಆಡ್ತೀಯ? ಹೊಸ ತಗೊಂಡ್ರೆ ಆಯ್ತು. ಹೌದೌದು, 50 ರೂಪಾಯಿಗೆ ಒಂದು ಡಜನ್ ಬಳೆ ಸಿಗತ್ತೆ ಅಲ್ವಾ? ಅದಕ್ಕೆ ಅಷ್ಟೊಂದು ಚಿಂತೆ ಮಾಡ್ತೀಯ ವೇದ? ಹೊಸು ಜೊತೆ ಮಾರ್ಕೆಟ್ಗೆ ಹೋಗಿ ಹೊಸ ಬಳೆ ತಗೋ. ಜಯ, ತಗೋ ಆ ಹುಡುಗಿ ಬಳೆಗೆ. ಮಾವ, ಅವಳ ಹತ್ರ ಇದ್ದಿದ್ದು ಬಂಗಾರದ ಬಳೆ, 40 ಗ್ರಾಂ ಬಳೆ. ಯಾರು ಗಾಬರಿ ಆಗ್ಬೇಡಿ, ಇಲ್ಲೇ ಇಟ್ಟಿದ್ದೆ, ಎಲ್ಲೂ ಹೋಗಿರಲ್ಲ, ಹುಡುಕ್ತೀನಿ. 40 ಗ್ರಾಂ ಚಿನ್ನ ಅಂದ್ರೆ ಇವತ್ತಿನ ರೇಟ್ ಪ್ರಕಾರ 2 ಲಕ್ಷ ರೂಪಾಯಿ ಮೇಲಾಗುತ್ತೆ. ಎಲ್ಲರೂ ಅವ್ರಿಗೆ ಸಹಾಯ ಮಾಡಿ ಹುಡುಕಕ್ಕೆ. ಅಲ್ಲಮ್ಮ, 2 ಲಕ್ಷ ಬೆಲೆ ಬಾಳೋ ವಸ್ತು ಚಿಕ್ಕದೇನಲ್ಲ, ಇಲ್ಲಿಟ್ಟಿದ್ದೆ, ಬೇರೆ ಎಲ್ಲಾದರೂ ಇಟ್ಟಿದ್ದೆ, ಸ್ವಲ್ಪ ನೆನ್ಪು ಮಾಡಿಕೊಟ್ಟಿ. ಇಲ್ಲ ಅತ್ತೆ, ನಾನು ಅಲ್ಲೇ ಇಟ್ಟಿದ್ದೆ. ರೀ, ಇಲ್ಲೆಲ್ಲೂ ಕಾಣ್ತಾ ಇಲ್ಲ. 2 ಲಕ್ಷದ ಬಳೆ ಕಾಣಿಸ್ಲಿಲ್ಲ ಅಂದ್ರೆ ಏನ್ ಅರ್ಥ? ಮಾವ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನನ್ನ ಬಳೆ ಇಲ್ಲೇ ಇಟ್ಟಿದ್ದೆ, ನಮ್ಮನೇಲಿ ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಅದೇ ನಾನು ಹೇಳ್ತಿರೋದು, ಇಲ್ಲೇ ಎಲ್ಲೋ ಇರುತ್ತೆ, ಹುಡುಕಿ ಸರಿಯಾಗಿ. ಇದು ಬರೀ ಹಾರ್ಟ್ ಅಲ್ಲ ಕಣೆ, ಕಬ್ಬಿಣ ಕಬ್ಬಿಣ. 10 ಕ್ವಾರ್ಟರ್ ಕುಡಿದ್ರು ಹಂಗಾಗಿರ್ತೀನಿ. ಹೀಗೆ 3 ಹೊತ್ತು ಕಾಸು ಕೊಟ್ಟು ಆ ಬಚ್ಚಲ್ ನೀರು ಕುಡ್ದಿಲ್ಲ ಅಂದ್ರೆ ಆಗಲ್ವೇನ್ರಿ ನಿಮ್ಗೆ? ಲಿಂಗು ಕಡೆ ಸುಧಾ, ಲಿಂಗು ಅಂತದ್ ಏನಪ್ಪ ಫೀಲಿಂಗ್ ನಿಮ್ಗೆ? ವಯಸ್ಸು ಬಂದ ಮಗಳಿಗೆ ಮದುವೆ ಆಗಿಲ್ಲ, ಯಾವನೋ ಹಿಂದೆ ಸುತ್ತುತ್ತಾ ಇದ್ದಾಳಲ್ಲ ಅಂತ ಫೀಲಿಂಗು. ಅಪ್ಪ, ನಾನು ಯಾರ್ಯಾರ ಹಿಂದೆ ಸುತ್ತುತ್ತಾ ಇಲ್ಲ, ಸುತ್ತುತ್ತಾ ಇರೋದು ನನ್ ವಿಕ್ರಮ್ ಹಿಂದೆ. ಸಾಕ್ಷಿ, ಆ ಮದುವೆ ಆದವನ ಹಿಂದೆ ಹೋಗ್ಬೇಕಾ? ಅವನ್ಗೆ ಮದ್ವೆ ಆಗಿಲ್ಲಮ್ಮ, ತಾಳಿ ಕಟ್ಟಿದಾನಷ್ಟೇ. ನೀನ್ ನನ್ ಮಗ್ಳಲ್ಲ, ಆದ್ರೆ ನಾನ್ ನಿನ್ ತಾಯಿ ಅಂದಂಗಿದೆ ನೀನ್ ಹೇಳ್ತಿರೋದು. ಲೇ,
ಒಂದು ಹುಡುಗ ಒಂದು ಹುಡುಗಿಗೆ ತಾಳಿ ಕಟ್ಟದ ಅಂದ್ರೆ ಅಷ್ಟೇ, ಅವಳಿಗೆ ಮಾತ್ರ ಅವನ್ ಸ್ವಂತ. ನಿಂತರ ಬೆನ್ಸುತ್ತವ್ರಿಗಲ್ಲ. ಅವನೇನು ಮನ್ಸಾರೆ ಇಷ್ಟಪಟ್ಟು ಮದ್ವೆ ಆಗಿಲ್ಲಮ್ಮ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ? ಹೌದಮ್ಮ, ನಾನು ಏನು ಮನಸಾರೆ ಕುಡಿಯಲ್ಲ, ಆದ್ರೂ ಜನ ನನ್ನ ಕುಡುಕ ಕುಡುಕ ಎಣ್ಣೆ ಮಾಸ್ಟ್ರು ಅಂತಾರೆ. ನೋಡಿ, ನೀವೇನೇ ಹೇಳಿದ್ರು ವಿಕ್ರಮೇ ನನ್ನ ಗಂಡ, ನಾನೇ ಅವನ ಹೆಂಡತಿ, ಇದ್ರಲ್ಲಿ ಬೇರೆ ಮಾತಿಲ್ಲ. ಇಷ್ಟು ದಿನ ಅವನ್ ರೌಡಿ ಆಗಿದ್ರು, ನೀನ್ ಇಷ್ಟಪಡ್ತಿದ್ಯ ಅಂತ ಒಂದೇ ಒಂದ್ ಕಾರಣಕ್ಕೆ ಸುಮ್ಮನಿದ್ದೆ. ಈಗ ಅವನ್ಗೆ ಮದುವೆ ಆಗಿದೆ, ಸಾಕು, ಇಲ್ಲಿಗೆ ನಿಲ್ಸ್ಬಿಡು, ಅದ್ ನಿನ್ಗೆ ಒಳ್ಳೇದು.